ಗೋಕರ್ಣ ಮಹಾಬಲೇಶ್ವರ ಮಂದಿರದ ಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಇದೇ ಪ್ರಥಮ ಬಾರಿಗೆ ಹಾಗೂ ದೇಶದಲ್ಲೇ ಮೊದಲನೆಯದು ಎನ್ನಲಾದ ಮುಖ್ಯ ಕಡಲ ತೀರದಲ್ಲಿ ಸಾಗರಾರತಿ ಕಾರ್ಯಕ್ರಮ ನಡೆಯಿತು. ಪರಶಿವನ ಪಾದವನ್ನ ದಿನವೂ ತೊಳೆಯುವ ಸಮುದ್ರ ರಾಜನಿಗೆ ವಂದಿಸಬೇಕು. ಆ ಮೂಲಕ ಪಶ್ಚಿಮ ರತ್ನಾಕರನ ಆರಾಧನೆ ಮಾಡುವುದರ ಜೊತೆ ಇಂತಹ ಪವಿತ್ರ ಕಡಲ ತೀರವನ್ನ ಸ್ವಚ್ಛವಾಗಿ ಇಡಬೇಕೆಂಬ ಸಂದೇಶ ನೀಡುವ ಮುಖ್ಯ ಉದ್ದೇಶದಿಂದ ಸಾಗರಾರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಮಟಾ ಯುವ ಬ್ರಿಗೇಡ್ನ ಸಚಿನ್ ತಂಡದವರ ಮಾರ್ಗದರ್ಶನದಲ್ಲಿ ವಿನಾಯಕ ಸಭಾಹಿತ, ಗಣಪಯ್ಯ ಉಪಾಧ್ಯ, ವಿನಾಯಕ ಉಪಾಧ್ಯ ಲಕ್ಷ್ಮೀನಾರಾಯಣ ಜಂಬೆ, ಪ್ರಮೋದ್ ಪ್ರಸಾದ್ರಿಂದ ನಡೆದ ಆರತಿ ನೆರೆದಿದ್ದ ಜನಸಾಗರವನ್ನ ಆಕರ್ಷಿಸಿತು. ಕಾರ್ಯಕ್ರಮದ ಮೊದಲು ಮಹಾಬಲೇಶ್ವರ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಮುಖ್ಯ ಕಡಲ ತೀರದಲ್ಲಿರುವ ಆದಿಶಂಕರಾಚಾರ್ಯರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪೂಜಿಸಲಾಯಿತು. ಈ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಕಡಲಜೀವಿ ಶಾಸ್ತ್ರಜ್ಞ ಡಾಕ್ಟರ್ ವಿಎನ್ ನಾಯಕ್, ಸಮುದ್ರಕ್ಕೆ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳು ಸೇರದಂತೆ ತಡೆಯಲು ಯುದ್ಧ ಎದುರಿಸಿದ ಮಾದರಿಯಲ್ಲಿ ರಕ್ಷಣೆಗೆ ಪ್ರತಿಯೊಬ್ಬ ಪ್ರಜೆಯೂ ಮುಂದಾಗಬೇಕು. ರಾಮಾಯಣ ಮಹಾಭಾರತ ಕಾಲದಲ್ಲಿ ಸಹ ತಮ್ಮಲ್ಲಿನ ವಿರೋಧವಿದ್ರೂ ಸಮುದ್ರ ರಾಜನ ರಕ್ಷಣೆಗೆ ಒಂದಾಗಿದ್ದರು. ಅದರಂತೆ ನಾವು ಒಂದಾಗಿ ಸಮುದ್ರದ ರಕ್ಷಣೆಗೆ ಬದ್ಧರಾಗಬೇಕು ಎಂದರು. ಇಲ್ಲಿನ ಕಡಲನ್ನ ಸೇರುವ ಸಂಗಮನಾಲ ನೀರನ್ನ ಶುದ್ಧೀಕರಿಸಿ ಬಿಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿ ಕಡಲ ತೀರವನ್ನ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸುವ ಸಾಗರಾರತಿ ಕಾರ್ಯಕ್ರಮ ಕೇವಲ ಸಾಂಕೇತಿಕ ಕಾರ್ಯವಾಗದೆ ನಿರಂತರವಾಗಿರಲಿ ಎಂದರು. ಹಾಗಾಗಿ ಇವತ್ತು ಪ್ರತಿ ಒಬ್ಬ ವ್ಯಕ್ತಿಯ ಭೂಮಿ ಮೇಲಿದ್ದವರು ಪ್ರಶ್ನೆ ಹೇಗೆ ಯುದ್ಧ ಸಾರಿದನೋ ಹಾಗೆ ಯುದ್ಧ ಸಾರುವಂತ ಒಂದು ಅವಶ್ಯಕತೆ ಇದೆ. ಅಂದ್ರೆ ನಮ್ಮ ಸಮುದ್ರದ ರಕ್ಷಣೆ ಆಗಬೇಕಾಗಿದ್ರೆ, ಸಮುದ್ರದಲ್ಲಿ ಮಾಲಿನ್ಯ ನಿಲ್ಲಬೇಕಾಗಿದ್ರೆ ನಾವು ಯುದ್ಧೋಪಾದಿಯಲ್ಲಿ ಹೋರಾಟ ಮಾಡುವಂತ ಒಂದು ಅವಶ್ಯಕತೆ ಇದೆ. ಕೇವಲ ಪ್ಲಾಸ್ಟಿಕ್ ಒಂದೇ ಅಲ್ಲ, ಉಳಿದ ಯಾವುದೇ ಮಾಲಿನ್ಯ. ಬಹುಶಃ ನೀವು ಬರುವಾಗ ನೋಡಿರ್ಬೇಕು, ಎಲ್ಲ ವಾಸನೆ ಸುವಾಸನೆ ಬರ್ತಾ ಇತ್ತು. ಗಟಾರ ನೀರು ಗೋಕರ್ಣದ ಎಲ್ಲ ತ್ಯಾಜ್ಯ ಇಲ್ಲ ಸುವಾಸನೆಯನ್ನ ಕೊಡ್ತಾ ಇತ್ತು. ಆ ತ್ಯಾಜ್ಯ ನಿರ್ವಹಣೆ ಇರಬಹುದು, ಅದು ಸಹಿತ ನೇರವಾಗಿ ಸಮುದ್ರ ಸೇರದೆ ಶುದ್ಧೀಕರಿಸಿ ಸಮುದ್ರವನ್ನು ಸೇರುವಂತ ವ್ಯವಸ್ಥೆ ಆಗಬೇಕು. ಈ ರೀತಿ ಯಾವುದೇ ಮಾಲಿನ್ಯಕಾರಕಗಳು ನಮಗೆ ಸಮುದ್ರಕ್ಕೆ ಹೋಗಬಾರದು. ಸಮುದ್ರದಲ್ಲಿ ದೇವರಿದ್ದಾನೆ, ಸಮುದ್ರ ಇದ್ರೆ ಮಾತ್ರ ನಮ್ಮ ಅಸ್ತಿತ್ವ ಸಾಧ್ಯ ಅನ್ನೋದನ್ನ ನಾವೆಲ್ಲರೂ ಅರ್ಥೈಸ್ಕೊಂಡ್ರೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಖಂಡು ಮಾತನಾಡಿ, ಕಡಲ ತೀರವನ್ನ ಸ್ವಚ್ಛ ಸುಂದರವಾಗಿಡಲು ನಾವೆಲ್ಲರೂ ಜೊತೆಯಾಗಬೇಕೆಂದು ಕರೆ ನೀಡಿದ್ರು. ರೈಸಿ ಅವರಿಗೆ ಧನ್ಯವಾದ ಕೂಡ ಮಾಡ್ತಾ ಇದ್ದೀನಿ. ಈಗ ಸಾಗರದ್ದು ಏನ್ ಮಹತ್ವ ಇದೆ, ಈಗಾಗಲೇ ನನ್ನ ಶ್ರೀ ಮುರಳೀಧರ್ ಅವರು ಮತ್ತು ಪ್ರೊಫೆಸರ್ ನಾಯಕ್ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ. ವಿ ಆಲ್ ಆರ್ ಎಜುಕೇಟೆಡ್, ಮತ್ತೆ ನಿಮ್ಮೆಲ್ಲರಿಗೂ ಈಗ ಮಾಹಿತಿ ಇದೆ. ಸಾಗರ್ ಇಸ್ ಸಮುದ್ರ ಇಸ್ ಸೋರ್ಸ್ ಆಫ್ ನಾಟ್ ಓನ್ಲಿ ದ ಬಯೋಡೈವರ್ ಲೈಕ್ ನಾಟ್ ಓನ್ಲಿ ದ ಫಿಶ್ ಅಂಡ್ ಅದರ್ ಮರೀನ್ ಪ್ರೊಡಕ್ಟ್ಸ್, ಬಟ್ ಇಸ್ ಆಲ್ಸೋ ಆಕ್ಟ್ ಆಸ್ ಎ ಕಾರ್ಬನ್ ಸಿಂಕ್. ಮಂದಿರದ ಮೇಲುಸ್ತುವಾರಿ ಸಮಿತಿ ಕಾರ್ಯದರ್ಶಿ, ಕುಮಟಾ ಉಪವಿಭಾಗಾಧಿಕಾರಿ ರಾಘವೇಂದ್ರ ಜಗಲ್ಸರ್ ಮಾತನಾಡಿ, ನಮ್ಮ ಸಮಿತಿ ಸರ್ವ ಸದಸ್ಯರ ತೀರ್ಮಾನದಂತೆ ಇದೇ ಪ್ರಥಮ ಬಾರಿ ಈ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಪರಿಕಲ್ಪನೆ ಪರಿಸರ ಸ್ವಚ್ಛವಾಗಿ ಇಡುವ ಉದ್ದೇಶ ಎಂದರು. ಪ್ರಾಸ್ತಾವಿಕವಾಗಿ ಮೇಲುಸ್ತುವಾರಿ ಸಮಿತಿ ಸದಸ್ಯ ಮುರಳೀಧರ್ ಪ್ರಭು ಮಾತನಾಡಿ, ಸಮುದ್ರ ಮಂಥನ ಮಾಡಿ ವಿಷಕಂಠನಾಗಿ ಪರಶಿವ ನಮ್ಮನ್ನ ಕಾಪಾಡಿದ. ಮತ್ತೆ ಕಡಲು ವಿಷವಾದ್ರೆ ನಮ್ಮನ್ನ ರಕ್ಷಿಸುವವರು ಯಾರೂ ಇರುವುದಿಲ್ಲ. ನಮ್ಮ ನಾಶವೇ ಅಂತಿಮವಾಗುವ ಮುನ್ನ ಎಚ್ಚೆತ್ತು ತ್ಯಾಜ್ಯಗಳನ್ನ ಸಮುದ್ರ ಸೇರದಂತೆ ಮಾಡೋಣ ಎಂದರು. ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯ ಸ್ವಾಗತಿಸಿದ್ರು. ಇನ್ನೋರ್ವ ಸದಸ್ಯ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ವಂದಿಸಿದ್ರು. ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಪರಮೇಶ್ವರ್ ಮಾರ್ಕಂಡೆ, ತಹಶೀಲ್ದಾರ್ ವಿವೇಕ್ ಶೇಣ್ವಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗರತ್ನ ನಾಯಕ್, ಆಶ್ರಯ ಫೌಂಡೇಶನ್ ರಾಜೀವ್ ಗಾವ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ಗಣೇಶ್ ಜೋಶಿ ನಿರ್ವಹಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಹಾಶಿವರಾತ್ರಿಯ ಅಂಗವಾಗಿ ವರ್ಷಂ ಪ್ರತಿಯಂತೆ ಭಟ್ಕಳದ ರಂಜನ್ ಇಂಡಿಯನ್ ಗ್ಯಾಸ್ ಆಶ್ರಯದಲ್ಲಿ ಸಾವಿರಾರು ಭಕ್ತರು ಭಟ್ಕಳದಿಂದ ಪಾದಯಾತ್ರೆಯ ಮೂಲಕ ಮುರುಡೇಶ್ವರಕ್ಕೆ ತೆರಳಿ ಶಿವ ದರ್ಶನ ಪಡೆದರು. 13ನೇ ವರ್ಷದ ಈ ಪಾದಯಾತ್ರೆಯಲ್ಲಿ ರಂಜನ್ ಇಂಡಿಯನ್ ಗ್ಯಾಸ್ನ ಮಾಲಕಿ ಶಿವಾನಿ, ಶಾಂತಾರಾಮ್ ಭಟ್ಕಳ, ತಾಲೂಕಿನ ವಿವಿಧ ಭಾಗಗಳ ಯುವ ಮುಖಂಡರು, ಮಹಿಳೆಯರು, ದೊಡ್ಡ ಸಂಖ್ಯೆಯಲ್ಲಿ ಯುವತಿಯರು ಸೇರಿದಂತೆ ತಾಲೂಕಿನ ಮುಟ್ಟಳ್ಳಿ, ಮುಂಡಳ್ಳಿ, ಭಟ್ಕಳ ಪಟ್ಟಣ, ಮಣ್ಕುಳಿ, ಆಸರಕೇರಿ, ಹುರುಳಿಸಾಲ, ಹಾಡುವಳ್ಳಿ ಗ್ರಾಮೀಣ ಭಾಗದ 7,000ಕ್ಕೂ ಹೆಚ್ಚಿನ ಶಿವಭಕ್ತರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿರುವುದು ಕಂಡುಬಂತು. ಪಾದಯಾತ್ರೆಯುದ್ದಕ್ಕೂ ಭಕ್ತರಿಗೆ ತಂಪು ಪಾನೀಯ, ಹಣ್ಣು ಹಂಪಲು ಮುಂಜಾಗ್ರತಾ ಕ್ರಮವಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿತ್ತು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.